ರಾಜ್ಯೋತ್ಸವ ವಿರುದ್ಧ ಬಿಜೆಪಿ ಪಕ್ಷ ಮತ್ತು ಸ್ಥಳೀಯ ಶಾಸಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದು ನಿಜವಾಗಲಿಯೂ ಹಾಸ್ಯಾಸ್ಪದ. ಯಾಕೆ ಅಂಥೇಳಿದರೆ ಕಳೆದ ಎಷ್ಟೋ ದಿನಗಳಿಂದ ನಿರಂತರವಾಗಿ ಸ್ಥಳೀಯ ಶಾಸಕರು 15 ದಿವಸಕ್ಕೊಮ್ಮೆ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಆಡಳಿತ ಪಕ್ಷದ ಸದಸ್ಯರುಗಳನ್ನು ಕೂತ್ಕೊಳಿಸಿ ನಗರದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಪ್ರತಿದಿನ ಮಾಡ್ತಾರೆ, ಪ್ರತಿ 15 ದಿವಸಕ್ಕೊಮ್ಮೆ ಮಾಡ್ತಾರೆ. ಇಲ್ಲಿ ಒಂದು ರೀತಿಯಲ್ಲಿ ಪೌರಾಯುಕ್ತರು ಮತ್ತು ಡಿ ಸಿ ಅವರನ್ನು ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅವರನ್ನು ಒಂದು ಹದ್ದುಬಸ್ತಲ್ಲಿ ಇಟ್ಕೊಳ್ಳುವಂಥ ತಂತ್ರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಡಿ ಸಿ ಅವರು ಇರ್ಬೋದು ಅಥವಾ ಪೌರಾಯುಕ್ತರು ಇರ್ಬೋದು, ಇಬ್ಬರು ಶುದ್ಧ ಹಸ್ತದವರು, ಯಾವುದೇ ರೀತಿಯ ಕರಪ್ಷನ್ಗೆ ಅವಕಾಶ ನೀಡದವರು. ಇವತ್ತು ಒಂದು ವೇಳೆ ಕರಪ್ಷನ್ ಆಗಿದೆ ಅಂತ ಹೇಳಿದರೆ ಶಾಸಕರು ಇದಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ಅಥವಾ ಲೋಕಾಯುಕ್ತಕ್ಕೆ ಮೊರೆ ಹೋಗ್ಬೋದು, ಅಥವಾ ಇವರು ಪ್ರತಿದಿನ ಆಡಳಿತ ಪಕ್ಷದ ಸದಸ್ಯರನ್ನು ಕೂತ್ಕೊಂಡು ಮಾತಾಡ್ತಾರೆ. ಇದು ಏನು, ಇವತ್ತು ಕಾಮಗಾರಿ ಕಲಪಾಗಿದೆ ಅಂತ ಹೇಳ್ತಾರೆ, ಅದನ್ನು ಆ ಕಾಮಗಾರಿ ಏನು ಕಲಪಾಗಿದೆ ಅದನ್ನು ತಡೆಹಿಡಿಬೋದು ಅಥವಾ ಮರು ಪರಿಶೀಲನೆ ಮಾಡಿ ಅದನ್ನು ಅದರ ವಿರುದ್ಧ ಕೋರ್ಟಿಗೆ ಹೋಗುವಂಥ ಕೆಲಸ ಮಾಡ್ಬೋದು. ಇವತ್ತು ಶಾಸಕರಿಗೆ ಅದಲ್ಲ, ಇವತ್ತು ಉಡುಪಿಯ ಜನತೆ ಅವರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು BJP ಬಂದರೆ ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಭಾಳಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಮರೆಮಾಚಲಿಕ್ಕೆ ಇವತ್ತು ಈ ರೀತಿಯ ಒಂದು ಜನರನ್ನು ದಿಕ್ಕುವನ್ನು ತಪ್ಪಿಸುವ ರೀತಿಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಖಂಡಿತ ಒಂದು ವೇಳೆ ನೀರಿನ ಬಿಲ್ ಜಾಸ್ತಿ ಆಗಿದೆ ಅಥವಾ ಇನ್ನಿತರ ಯಾವುದೇ ರೀತಿಯ ತೊಂದರೆ ಆದರೆ ಶಾಸಕರಿಗೆ ನೇರವಾಗಿ ಅದನ್ನು ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ತಗೊಂಡೋಗಿ ಅದನ್ನು ಸರಿಪಡಿಸುವಂಥ ಕಾರ್ಯ ಮಾಡಲಿಕ್ಕೆ ಆಗ್ತದೆ. ಅದು ಬಿಟ್ಟು ನೇರವಾಗಿ ಏಕಾಏಕಿ ನಗರಸಭೆಗೆ ಮುತ್ತಿಗೆ ಹಾಕಿ ಅವರನ್ನು ಅಧಿಕಾರಿಗಳನ್ನು ಒಂದು ಹೆದರಿಸಿ ಕೆಲಸ ಮಾಡುವಂಥ ಪ್ರವೃತ್ತಿಯಲ್ಲಿ ಶಾಸಕರಿದ್ದಾರೆ. ನನ್ನ ಸಲಹೆ, ನೀವು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಂಡು ಉಡುಪಿಯ ಅಭಿವೃದ್ಧಿಗೆ ನೀವು ಪೂರಕವಾಗಿ ಕೆಲಸ ಮಾಡಿ ಖಂಡಿತ ಅಧಿಕಾರಿಗಳನ್ನು ಪ್ರೀತಿಯಿಂದ ಗೆಲ್ಲಬೇಕು ಹೊರತು ಧಮಕಿ ಅಥವಾ ಬೆದರಿಕೆಯಿಂದ ಅಧಿಕಾರಿಯನ್ನು ಕೆಲಸ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಶಾಸಕರಿಗೆ ಮಾಡಲಿಕ್ಕೆ ಭಾಳಷ್ಟು ಕೆಲಸ ಇದೆ. ಎಲ್ಲಿ ಹೋದರೂ ಕೂಡ ಧರ್ಮ ಹಿಂದುತ್ವ ಇದಲ್ಲ. ಕಳೆದ 2 ವರ್ಷ ಅವಧಿಯಲ್ಲಿ ಕೂಡ ಪರ್ಯಾಯದಾಗ ಸರ್ಕಾರದ ಅನುದಾನ ಬರಲಿಲ್ಲ. ನಾನು ಸದಸ್ಯನಾಗಿದ್ದೆ ಆವಾಗ. ಸ್ಥಳೀಯ ಸಂಸ್ಥೆಯ ಏನು ನಗರಸಭೆ ಅಲ್ಲಿಯ ಅನುದಾನ ತಗೊಂಡು ಅಭಿವೃದ್ಧಿಯನ್ನು ಕೆಲಸ ಮಾಡಿದ್ದಾರೆ. ಈ ಬಾರಿ ಕೂಡ ಹಾಗೆ ಸರ್ಕಾರಕ್ಕೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಅಥವಾ ನಮ್ಮ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಅನುದಾನ ಬರ್ಬೋದು, ಸ್ವಲ್ಪ ಡಿಲೇ ಆಗ್ಬೋದು, ಅಲ್ಲಿವರೆಗೆ ಕಾಯ್ಲಿಕ್ಕೆ ಆಗುವುದಿಲ್ಲ ಎಂಬ ನಿಟ್ಟಿನಿಂದ ನಗರಸಭೆಯ ಏನು ಪರ್ಯಾಯಕ್ಕೆ ಏನು ತೊಂದರೆ ಆಗಬಾರದು, ಸ್ವಚ್ಛತೆ ಇರ್ಬೋದು, ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಇವತ್ತು ನಗರಸಭೆಯ ಸ್ಥಳೀಯ ಆಡಳಿತದ ಮುಖಾಂತರ ಪರ್ಯಾಯಕ್ಕೆ ಒಳ್ಳೆಯ ರೀತಿಯ ಕೆಲಸ ಮಾಡುವಂಥ ಡಾಮಾರಿಕಾರಿ ಇರ್ಬೋದು, ಪ್ಯಾಚ್ ವರ್ಕ್ ಇರ್ಬೋದು, ಪೇಂಟ್ ಮಾಡುವಂಥ ಇರ್ಬೋದು, ಎಲ್ಲ ಕೆಲಸವನ್ನು ಸ್ಥಳೀಯ ಆಡಳಿತ ಮುಖಾಂತರ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ನಾವು ಪರ್ಯಾಯಕ್ಕೆ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಯಾವ ಕೆಲಸ ಆಗ್ತಾ ಇಲ್ಲ. ಏನು ಯಾವ್ಯಾವ ಟೈಮ್ಗೆ ಏನೇನು ಕೆಲಸ ಆಗ್ಬೇಕು ಆ ರೀತಿಯಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ. ಖಂಡಿತ ಆ್ಯಕ್ಚುಲಿ ಪುರಪ್ರವೇಶ ಬರಬೇಕಿತ್ತು. ನೋಡಿ, ಹೀಗೆಲ್ಲ ಮಾತಾಡ್ಲಿಕ್ಕೆ ಹೋದ ಹಿಂದೆ ಇದೇ ನಮ್ಮ ಬಸವರಾಜ ಬೊಮ್ಮಾಯಿಯವರು ಈ ಭಾಗದ ಉಸ್ತುವಾರಿ ಸಚಿವರು, ಅವರು ಎಷ್ಟು ಬಾರಿ ಬಂದಿದ್ದಾರೆ. ಈಗ ಶೋಭಾ ಕರಂದ್ಲಾಜೆಯವರು ಮದುವೆ ಮನೆಗೆ ಬಂದಾಗ 6 ತಿಂಗಳಿಗೆ ಒಂದು ವರ್ಷಕ್ಕೊಮ್ಮೆ ಬರ್ತಿದ್ರು, ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ ಎಂಬ ನಿಟ್ಟಿನಲ್ಲಿ ತಿಂಗಳಿಗೆ ಒಮ್ಮೆ ಬರ್ತಾ ಇದ್ದಾರೆ. ಇದನ್ನು ಹೀಗೆ ತೋರಿಸಲಿ ಹೋದಾಗ 3-2 ನಮ್ಮನ್ನು ತೋರಿಸಿದೆ. ಹಿಂದೆ ಇವರು ಏನು ಮಾಡಿದ್ದಾರೆ ಇಡೀ ಜನತೆಗೆ ಗೊತ್ತಿದೆ, ಈಗ ನಾವು ಏನು ಮಾಡ್ತಾ ಇದ್ದೇವೆ ಜನ ತಿಳ್ಕೊಳ್ತಾ ಇದ್ದಾರೆ. ಹಾಗೇನಿಲ್ಲ, ಖಂಡಿತ ನಾಡಿದಿನ ಪರ್ಯಾಯಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಸಹಕಾರ ಸಂಪೂರ್ಣ ಇದೆ. ಈಗ ಶಾಸಕರು ಜಿಲ್ಲೆಗೆ ಅನುದಾನ ಬರುವುದಿಲ್ಲ, ಕ್ಷೇತ್ರಕ್ಕೆ ಅನುದಾನ ಬರುವುದಿಲ್ಲ ಅಂತೇಳಿ ಈ ಥರ ಹೇಳುವ ಮುಖಾಂತರ ಜನರನ್ನು ಮೂರ್ಖರನ್ನು ಮಾಡಬಾರ್ದು. ಈಗ ಭಾಳಷ್ಟು ಶಾಸಕರು ಗುದ್ದೋಳಿ ಪೂಜೆ ಮಾಡ್ತಾರೆ. ಇವ್ರು ಯಾರು ಕಿಸೆಯಿಂದ ಹಾಕಿ ಮಾಡ್ತಾ ಇದ್ದಾರ ಅಥವಾ ಸರ್ಕಾರ ಕೊಟ್ಟಂತ ಅನುದಾನದಿಂದವ? ಇದಕ್ಕೆ ಇದನ್ನು ಸ್ಪಷ್ಟಪಡಿಸಬೇಕು. ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಕೊರತೆ ಆಗಿರ್ಬೋದು, ಇಲ್ಲ ಅಂತ ಹೇಳಿ, ಯಾಕಂದ್ರೆ 5 ಗ್ಯಾರಂಟಿ ಕೊಡುವಂಥದ್ದು ಭಾಳ ದೊಡ್ಡ ಮೊತ್ತ ಇದು. ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು, ಆದರೆ ಅನುದಾನನೇ ಬರಲಿಲ್ಲ ಎಂಬ ಹೇಳುವುದು ಇದು ಸುಳ್ಳು. ಭಾಳಷ್ಟು ಶಾಸಕರುಗಳು ಗುದ್ದೋಳಿ ಪೂಜೆ ಮಾಡುವಂಥದ್ದು ನಾವು ನೋಡ್ತಿದ್ದೇವೆ. ಇದು ಇವರ ಮನೆಯಿಂದ ತಂದ ಹಣ ಅಲ್ಲ, ಇದು ಸರ್ಕಾರದಿಂದ ಬಂದ ಹಣದಿಂದ ಗುದ್ದೋಳಿ ಪೂಜೆ ಮಾಡುವಂಥದ್ದು. ಹೀಗಾಗಿ ಜನರನ್ನು ಮೂರ್ಖರನ್ನು ಮಾಡಬೇಡಿ. ಜನರು ಏನು ನಿಮಗೆ ಒಳ್ಳೆಯ ರೀತಿಯ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಒಳ್ಳೆಯ ರೀತಿಯ ಉಪಯೋಗವನ್ನು ಮಾಡಿಕೊಂಡು ಜನರಿಗೆ ಒಳ್ಳೆ ನ್ಯಾಯ ಕೊಡುವಂಥ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಕೊನೆಯದಾಗಿ ಈ ಜನರಿಗೂ ಈ ಸಲ ಒಂದು ಫೆಬ್ರವರಿ ಹೊತ್ತಿಗೆಲ್ಲ ಸಮಸ್ಯೆ ಬರ್ಬೋದು. ಈಗ ಒಂದೆರಡು ಮಳೆ ಬಂದಿರ್ಬೋದು, ವಾರ ಆಯಿತು, ಯಾವ ಕಂಪ್ಲೀಷನ್ ಏನು ನಿಮ್ಮದೇ ಅಧಿಕಾರ ಇದೆ ಅದರ ಬಗ್ಗೆ? ಈಗಾಗಲೇ ವಾರ ಯೋಜನೆಯನ್ನು
ಭಾಳಷ್ಟು ತಡವಾಗಿದೆ ಅಂತ ನಾವು ಒಪ್ಪಲೇಬೇಕು. ಆದರೆ ತಡವಾಗಿ ಆದರೂ ಈಗಾಗಲೇ ನೀವು ನಾವು ಸಮೇತ ನಾವು ಅಲ್ಲಿ ಏನೆಲ್ಲ ಆಗಿದೆ ಅಂತ ಪ್ರಗತಿ ಏನೆಲ್ಲ ಆಗಿದೆ ಅಂತ ನಾವೆಲ್ಲ ನೋಡಲಿಕ್ಕೆ ಹೋಗಿದ್ದೀವಿ. ಪ್ರಾಯಶಃ ಇನ್ನೂ ಒಂದು ವರ್ಷ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇದು ನಾನು ಜನರ ಪರವಾಗಿ ನಾನು ಹೇಳಲಿಕ್ಕೆ ಬಯಸೋದು, ಆದಷ್ಟು ಬೇಗ 320 ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಬರೇ ಉಡುಪಿಯ ನೀರು ಉಡುಪಿಯ ಜನರಿಗೆ ಸಿಗಬೇಕು. ಬೇಸಿಗೆಗಾಲದಲ್ಲಿ ಉಡುಪಿ ದಿನ ಹೋದಾಗೆ ಡೆವಲಪ್ಮೆಂಟ್ ಆಗ್ತಾ ಉಂಟು, ಅಭಿವೃದ್ಧಿ ಆಗ್ತಾ ಉಂಟು. ಹಾಗಾಗಿ ನೀರಿನ ಸಮಸ್ಯೆ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಿಂದ ಈ ವಾರ ಈ ಯೋಜನೆಯನ್ನು ತಂದಿದ್ದಾರೆ. ನಾನು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ವಾರ ಈ ಯೋಜನೆಯನ್ನು ಏನೆಲ್ಲ ಅಡೆತಡೆ ಇದೆ ಅದನ್ನೆಲ್ಲ ಬಗೆಹರಿಸಿ ತಕ್ಷಣ ಉಡುಪಿಯ ಜನರಿಗೆ ನೀರು ಕೊಡುವಂಥದ್ದು ಆಗಬೇಕಾಗಿದೆ. ಖಂಡಿತ ಇದರಿಂದ ಈ ಯೋಜನೆಯನ್ನು ಉಡುಪಿಯ ಜನರು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸೇವೆ ಸಿಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.